ಅಲ್ಲಲ್ಲ, ಬ್ಯಾಕ್ವರ್ಡ್ನೆಸ್ ನೋಡಿಕೊಂಡು ಹಂಚಬೇಕು, ಅದನ್ನು ಮೇಲೆತ್ತಬೇಕು ಅಂತೇಳಿ. ಹಂಗಾರೆ ಗುಜರಾತು ಬ್ಯಾಕ್ವರ್ಡಾ, ಅತಿ ಬ್ಯಾಕ್ವರ್ಡಾ, ಸಿಕ್ಕಾಪಟ್ಟೆ ಬ್ಯಾಕ್ವರ್ಡ್ ಆಗಿದೆಯಾ? ಅಲ್ಲಿ ತಾರತಮ್ಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಅಂತಕ್ಕಂಥದ್ದು. ನಾವು ಸಿನ್ಸಿಯರ್ ಆಗಿ ಈ ನಾಡಿನ ಜನತೆ ಟ್ಯಾಕ್ಸ್ ಕಟ್ತಕ್ಕಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥದ್ದು ಒಂದು ರೀತಿ ಜನಗಳಲ್ಲಿ ಚರ್ಚೆ. ನನ್ನ ಪ್ರಶ್ನೆ ಏನು ಅಂದ್ರೆ ಅಧ್ಯಕ್ಷರೇ, ಈಗ ನಮ್ಮ ರಾಜ್ಯಕ್ಕೆ ಏನು ಅವರು 2023% ಇದ್ದಂಥದ್ದನ್ನು ಫ್ರಮ್ 4.713 ದ ಸ್ಟೇಟ್ ಶೇರ್ ಆಸ್ ಡಿಪ್ಲೇಟೆಡ್ ಬೈ 23% ಫ್ರಮ್ 4.713% ಆಫ್ ದ ಟೋಟಲ್ ಡಿವಿಸಬಲ್ ಪೂಲ್ ಇನ್ ದ 14th ಕಮಿಷನ್ ಟು 3.646% ಅಂತಕ್ಕಂಥದ್ದೇನಿದೆ 15th ಕಮಿಷನ್ ಮಾಡಿರೋದು. 100 ರೂಪಾಯಿಗೆ ನಮ್ದಿದೇನು ದುಡ್ಡು ಹೋಗ್ತಿದೆ, 40 ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ ನನಗಿರ್ತಕ್ಕಂಥ ಒಂದು ಮಾಹಿತಿಗಳು. ಈಗ ರಾಜಸ್ಥಾನ ಗುಜರಾತ್ಗೆ ಸ್ವಲ್ಪ ಯು ಚಂಕ್ ಆಫ್ ರೆವಿನ್ಯೂ ಹೋಗ್ತಾ ಇದೆ ರಾಜಸ್ಥಾನ ಗುಜರಾತ್ಗೆ. ಅದ್ರ ಜೊತೆಯಲ್ಲಿ ಇವತ್ತು ಉತ್ತರ ಪ್ರದೇಶಕ್ಕೆ 100 ರೂಪಾಯಿ ಕಾಂಟ್ರಿಬ್ಯೂಷನ್ಗೆ ಅವ್ರಿಗೆ 256 ರೂಪಾಯಿ ಹೋಗ್ತಿದೆ. ಅದೇ ರೀತಿಯಲ್ಲಿ ಬಿಹಾರ್ಗೆ 100 ರೂಪಾಯಿ ಕಾಂಟ್ರಿಬ್ಯೂಷನ್ಗೆ 298 ರೂಪಾಯಿ ಹೋಗ್ತಾ ಇದೆ. ಇದು ಈ ತಾರತಮ್ಯ ಏನಿದೆ ಕಾರಣ, ಬಹುಶಃ ಆ ರಾಜ್ಯಗಳಲ್ಲಿರ್ತಕ್ಕಂಥ ಡೆಫಿಸಿಟ್ ಬಜೆಟ್ಗಳಿರ್ಬೋದು, ಅದ್ರ ಜೊತೆಯಲ್ಲಿ ಪಾಪ್ಯುಲೇಷನ್ ಇರ್ಬೋದು, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ನು ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಹಿನ್ನೆಲೆ ಒಳಗೆ ಇವತ್ತು ಅವನ್ನ ಮೇಲೆತ್ತಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಂಪದ್ಭರಿತವಾದಂಥ ಉತ್ತಮವಾದಂಥ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ರಾಜ್ಯ ಏನಿದೆ, ಈ ಒಂದು ರಾಜ್ಯದ ಪರ್ಫಾರ್ಮೆನ್ಸ್ಗೆ ಎಲ್ಲ ಒಂದು ಕಡೆ ಈ ರೀತಿಯ ಕಟ್ಶಾರ್ಟ್ ಮಾಡೋದ್ರಿಂದ ನಾವು ಮಾಡಿದ್ದೇ ತಪ್ಪೇನೋ ಅಂತಕ್ಕಂಥ ಒಂದು ಭಾವನೆ ಮೂಡ್ತಾ ಇದೆ. ನಾವು ಸಿನ್ಸಿಯರ್ ಆಗಿ ಈ ನಾಡಿನ ಜನತೆ ಟ್ಯಾಕ್ಸ್ ಕಟ್ತಕ್ಕಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥದ್ದು ಒಂದು ರೀತಿ ಜನಗಳಲ್ಲಿ ಚರ್ಚೆ. ಇವನು ನಾವೇನು ಚರ್ಚೆ ಮಾಡ್ತೀವಿ, ಏನಪ್ಪ ನಮಗೆ ಹಾಕಿದ್ದಾರೆ, ಯಾಕೆಂದರೆ ಜನಕ್ಕಿದೆಲ್ಲ ಹೋಗಬೇಕಲ್ಲ, ನಮಗೆ ಗೊತ್ತಿರಲ್ಲ. ಈಗ ಉತ್ತರ ಪ್ರದೇಶಕ್ಕೆ ಯಾತಕ್ಕೆ ಅಷ್ಟು ಹೆಚ್ಚಿನ ಹಣ ಕೊಡ್ತಾರೆ, ಬಿಹಾರಿಗೆ ಯಾಕೆ ಕೊಡ್ತಾರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಯಾಕೆ ಕೊಡ್ತಾರೆ, ನಮಗೆ ಯಾತಕ್ಕೆ ಕಡಿಮೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೊರನೋಟಿಗೆ ಚರ್ಚೆ ಮಾಡಿದಾಗ ಇಲ್ಲಿರ್ತಕ್ಕಂಥ ಹಲವಾರು ಸದಸ್ಯರುಗಳಿಗೆ ನಮಗೆ ಅದು ಅರ್ಥ ಆಗಿಲ್ಲ. ಇನ್ನು ಇದು ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಅಧ್ಯಕ್ಷ. ಅದರಿಂದ ಇಲ್ಲಿ ಹೇಳಿ ಸರ್, ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಆಗುವಾಗ ಫೈನಾನ್ಸ್ ಕಮಿಷನ್ ಸೆಟಪ್ ಮಾಡುವಾಗ ಅವರು ಹೇಳಿದ ಪ್ರಿನ್ಸಿಪಲ್ಲೇ ಬ್ಯಾಕ್ವರ್ಡ್ನೆಸ್ ಆಫ್ ದಿ ಸ್ಟೇಟನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಅನುಕೂಲ ಆಗೋ ಸ್ಥಿತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಫೈನಾನ್ಸ್ ಕಮಿಷನ್ ಎವ್ಯಾಲ್ಯುಯೇಟ್ ಮಾಡಿ ಪರ್ ಕ್ಯಾಪಿಟಾ ಪ್ರಪೋರ್ಷನೇಟ್ ಆಗಿ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಕಲೆಕ್ಷನ್ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಆಫ್ ದಿ ಸ್ಟೇಟ್ ಅಲೋಕೇಷನ್ಸನ್ನು ಮಾಡಿ ಅಂತ. ಅಲೋಕೇಷನ್ ಮಾಡುವಾಗ ಬ್ಯೂರೋಕ್ರಾಟಿಕ್ ಅಲೋಕೇಷನಲ್ಲಿ ಒಂದು ಏನೋ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸರ್. ಫೈನಲ್ ಮಾಡುವಾಗ ರಾಜ್ಯಗಳಲ್ಲಿ ಹೆಚ್ಚು ಒತ್ತು ಕೊಡ್ತಿರೋದು ಕೇಂದ್ರ ಸರ್ಕಾರ ಎಲ್ಲಿ ಅತ್ಯಂತ ಹಿಂದುಳಿದ ಸ್ಥಿತಿ ಇದೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಸರ್. ದಟ್ ಈಸ್ ವೈ ದಿಸ್ ಫೈನಾನ್ಸ್ ಕಮಿಷನ್ ಅಮೌಂಟ್ ಈಸ್ ಮೆಂಟ್ ಫಾರ್. ಎಲ್ಲರಿಗೂ ಸಮನಾಗಿ ಹಂಚಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳಿಲ್ಲ ಸರ್. ಅದನ್ನು ಇಲ್ಲ ಗೊತ್ತಾಯ್ತು ನನಗೆ. ಅದು ಆ್ಯಕ್ಚುಲಿ ಇರೋದು ಅವ್ರ ಗೈಡ್ಲೈನ್ಸ್ ಇಟ್ಕೊಂಡಿರ್ತಕ್ಕಂಥದ್ದೇ ಫೈನಾನ್ಸ್ ಕಮಿಷನ್ನಲ್ಲಿ. ಸರ್ ಒಂದು ನಿಮಿಷ ಸರ್ ಪ್ಲೀಸ್. ತಮ್ಮ ಅಭಿಪ್ರಾಯ ನಾವು ಒಪ್ತೀವಿ. ಅಲ್ಲಲ್ಲ, ಬ್ಯಾಕ್ವರ್ಡ್ನೆಸ್ ನೋಡಿಕೊಂಡು ಹಂಚಬೇಕು, ಅದನ್ನು ಮೇಲೆತ್ತಬೇಕು ಅಂತೇಳಿ. ಹಂಗಾರೆ ಗುಜರಾತು ಬ್ಯಾಕ್ವರ್ಡಾ, ಅತಿ ಬ್ಯಾಕ್ವರ್ಡಾ, ಸಿಕ್ಕಾಪಟ್ಟೆ ಬ್ಯಾಕ್ವರ್ಡ್ ಆಗಿದೆಯಾ? ಅಲ್ಲಿ ತಾರತಮ್ಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಅಂತಕ್ಕಂಥದ್ದು. ಗುಜರಾತ್ ಮಾಡೆಲ್ ಸ್ಟೇಟ್ ಅಂತ ಹೇಳ್ತಾ ಇದ್ದೀವಿ ಸರ್. ಗುಜರಾತ್ ನೋಡಿ, ಗುಜರಾತ್ ನೋಡಿ ಅಂತ ಹೇಳಿ. ಮೋಸ್ಟ್ ಆಫ್ ದಿ ಡೆಸರ್ಟ್ ಏರಿಯಾ ಎಕ್ಸಿಸ್ಟ್ ಇನ್ ಗುಜರಾತ್ ಅಂಡ್ ರಾಜಸ್ಥಾನ್, ಸ್ಟಿಲ್ ಬ್ಯಾಕ್ವರ್ಡ್ ಏರಿಯಾನೇ ಸರ್. ಇಲ್ಲ, ಅದಕ್ಕೆ ನನಗೆ ಯಾತಿಗೆ ಸ್ವಲ್ಪ ಅನುಮಾನ ಬಂದಿದೆ ಅಂದರೆ,